ಪುತ್ತೂರನ್ನ ಪುತ್ತೂರಿನಲ್ಲಿ ನಿಮ್ಮ ನಿಮ್ಮ ಊಹೆಗಿಂತ ಮುಖ್ಯವಾದಂತಹ ಒಂದು ಪ್ರತಿಭಟನೆ ಮಾಡಿ ತೋರಿಸಬೇಕಾಗ್ತದೆ. ನಾವು ಇಂದು ಸಹಿಸಿ ಸುಮ್ಮನೆ ಕೂರ್ಲಿಕ್ಕೆ ಸಾಧ್ಯ ಇಲ್ಲ. ವಿದ್ಯಾರ್ಥಿಗಳು ಕಲಿಬೇಕಾದಂತಹ ವಿದ್ಯಾರ್ಥಿಗಳು ಇವತ್ತು ಆಸ್ಪತ್ರೆಯಲ್ಲಿ ಮಲಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇದನ್ನ ಕಂಡು ಕಾಣದೆ ನಟಿಸುವುದಾದ್ರೆ ಖಂಡಿತವಾಗಿಯೂ ಪುತ್ತೂರಿನಾದ್ಯಂತ ಇಡೀ ಸಮಾಜದಲ್ಲಿರುವಂತಹ ಎಲ್ಲರನ್ನ ಒಗ್ಗೂಡಿಸಿಕೊಂಡು ನಾವು ಇವತ್ತು ಪುತ್ತೂರು ಸ್ಟೇಷನ್ ಮಾರ್ಚ್ ಅನ್ನು ಮಾಡಬೇಕಂತ ಅನಿವಾರ್ಯತೆಯಲ್ಲಿ ನಾವಿದ್ದೇವೆ. ಇನ್ಸ್ಪೆಕ್ಟರ್ ಮೇಡಮ್ ಅವರಿಗೆ ಈಗಲೇ ಹೇಳಿದ್ದೇವೆ, ತನಿಖೆಯನ್ನು ಮಾಡ್ತಾ ನಮಗೆ ತನಿಖೆ ಬೇಕಾಗಿಲ್ಲ. ಇವತ್ತು ಸಂಜೆ ಬೆಳಗ್ಗೆ ಯಾರು ಆರೋಪಿಗಳಿದ್ದಾರೆ, ಆರೋಪಿಗಳ ಬಂಧನವಾಗದೇ ಇದ್ದಲ್ಲಿ ಪುತ್ತೂರು ನಗರ ಠಾಣೆಯಲ್ಲಿ ನಾವು ಮುತ್ತಿಗೆಯನ್ನು ಹಾಕ್ಲಿಕ್ಕಿದ್ದೀವಿ ಮಾತ್ರವಲ್ಲ, ಧರಣಿಯನ್ನ ಕೂರ್ಲಿಕ್ಕೆ ನಾವು ಸನ್ನದ್ಧರಾಗಿದ್ದೀವಿ. ಇನ್ನು ಭಯಪಟ್ಟು ಒಂದು ಕಾಲೇಜಿಗೆ ಹೋಗ್ಬೇಕಂತ ಅನಿವಾರ್ಯತೆ ನಮಗಿಲ್ಲ. ನಮ್ಮ ಮುಸ್ಲಿಂ ಯುವಕರು ಇವತ್ತು ವಿದ್ಯಾರ್ಥಿ ಜೀವನದಲ್ಲಿ ಭಯಪಟ್ಟು ಹೋಗ್ಬೇಕಂತ ಅನಿವಾರ್ಯತೆ ಇಲ್ಲ. ಆದ್ದರಿಂದ ಮೇಲಧಿಕಾರಿಗಳು, ಎಸ್ ಪಿ ಸಾಹೇಬರು, ಅದೇ ರೀತಿ ಇಲ್ಲಿರುವಂತಹ ಅಧಿಕಾರಿಗಳು, ಇನ್ನೂ ನೀವು ಸಾಕ್ಷಾರ ಮನೋಭಾವದಿಂದ ಕಾಂಪ್ರಮೈಸಿಂಗ್ ಅಲ್ಲಿ ಹೋಗುದಾದ್ರೆ ಖಂಡಿತವಾಗಿಯೂ ಪುತ್ತೂರನ್ನ ಪುತ್ತೂರಿನಲ್ಲಿ ನಿಮ್ಮ ನಿಮ್ಮ ಊಹೆಗಿಂತ ಮುಖ್ಯವಾದಂತಹ ಒಂದು ಪ್ರತಿಭಟನೆ ಮಾಡಿ ತೋರಿಸಬೇಕಾಗ್ತದೆ. ನಾವು ಇಂದು ಸಹಿಸಿ ಸುಮ್ಮನೆ ಕೂರ್ಲಿಕ್ಕೆ ಸಾಧ್ಯ ಇಲ್ಲ. ವಿದ್ಯಾರ್ಥಿಗಳು ಕಲಿಬೇಕಾದಂತಹ ವಿದ್ಯಾರ್ಥಿಗಳು ಇವತ್ತು ಆಸ್ಪತ್ರೆಯಲ್ಲಿ ಮಲಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇದನ್ನ ಕಂಡು ಕಾಣದೆ ನಟಿಸುವುದಾದ್ರೆ ಖಂಡಿತವಾಗಿಯೂ ಪುತ್ತೂರಿನಾದ್ಯಂತ ಇಡೀ ಸಮಾಜದಲ್ಲಿರುವಂತಹ ಎಲ್ಲರನ್ನ ಒಗ್ಗೂಡಿಸಿಕೊಂಡು ನಾವು ಇವತ್ತು ಪುತ್ತೂರು ಸ್ಟೇಷನ್ ಮಾರ್ಚ್ ಅನ್ನು ಮಾಡಬೇಕಂತ ಅನಿವಾರ್ಯತೆಯಲ್ಲಿ ನಾವಿದ್ದೇವೆ. ಇನ್ಸ್ಪೆಕ್ಟರ್ ಮೇಡಮ್ ಅವರಿಗೆ ಈಗಲೇ ಹೇಳಿದ್ದೇವೆ, ತನಿಖೆಯನ್ನು ಮಾಡ್ತಾ ನಮಗೆ ತನಿಖೆ ಬೇಕಾಗಿಲ್ಲ. ಇವತ್ತು ಸಂಜೆ ಬೆಳಗ್ಗೆ ಯಾರು ಆರೋಪಿಗಳಿದ್ದಾರೆ, ಆರೋಪಿಗಳ ಬಂಧನವಾಗದೇ ಇದ್ದಲ್ಲಿ ಪುತ್ತೂರು ನಗರ ಠಾಣೆಯಲ್ಲಿ ನಾವು ಮುತ್ತಿಗೆಯನ್ನು ಹಾಕ್ಲಿಕ್ಕಿದ್ದೀವಿ ಮಾತ್ರವಲ್ಲ, ಧರಣಿಯನ್ನ ಕೂರ್ಲಿಕ್ಕೆ ನಾವು ಸನ್ನದ್ಧರಾಗಿದ್ದೀವಿ. ಇನ್ನು ಭಯಪಟ್ಟು ಒಂದು ಕಾಲೇಜಿಗೆ ಹೋಗ್ಬೇಕಂತ ಅನಿವಾರ್ಯತೆ ನಮಗಿಲ್ಲ. ನಮ್ಮ ಮುಸ್ಲಿಂ ಯುವಕರು ಇವತ್ತು ವಿದ್ಯಾರ್ಥಿ ಜೀವನದಲ್ಲಿ ಭಯಪಟ್ಟು ಹೋಗ್ಬೇಕಂತ ಅನಿವಾರ್ಯತೆ ಇಲ್ಲ. ಆದ್ದರಿಂದ ಮೇಲಧಿಕಾರಿಗಳು, ಎಸ್ ಪಿ ಸಾಹೇಬರು, ಅದೇ ರೀತಿ ಇಲ್ಲಿರುವಂತಹ ಅಧಿಕಾರಿಗಳು, ಇನ್ನೂ ನೀವು ಸಾಕ್ಷಾರ ಮನೋಭಾವದಿಂದ ಕಾಂಪ್ರಮೈಸಿಂಗ್ ಅಲ್ಲಿ ಹೋಗುದಾದ್ರೆ ಖಂಡಿತವಾಗಿಯೂ